ಹ್ಯಾರಿಸ್ ಪುತ್ರ ನಲಪಾಡು ಪರ ಶಾಂತಿನಗರ ಕಾರ್ಪೊರೇಟರ್ ಪತಿ ಬ್ಯಾಟಿಂಗ್ ಮಾಡಿದ್ದಾರೆ. ಶಿವಕುಮಾರ್ ಶಾಂತಿನಗರ ಕಾರ್ಪೊರೇಟರ್ ಸೌಮ್ಯ ಅವರ ಪತಿ ಶಿವಕುಮಾರ್ ಶಾಸಕ ಹ್ಯಾರಿಸ್ ಪರ ಬ್ಯಾಟಿಂಗ್ ಅನ್ನ ಮಾಡಿರುವಂತದ್ದು. ಶಾಸಕ ಹ್ಯಾರಿಸ್ ಅವರ ಸಮ್ಮುಖದಲ್ಲೇ ವಿದ್ವತ್ ವಿರುದ್ಧ ಹರಿಹಾಯ್ತಾರೆ ಶಿವಕುಮಾರ್. ಒಂದು ಕಾರ್ಯಕ್ರಮದ ದೃಶ್ಯವನ್ನ ನೋಡ್ತಾ ಇದ್ರಿ. ಈ ಕಾರ್ಯಕ್ರಮದಲ್ಲಿ ವಿದ್ವತ್ ವಿರುದ್ಧ ಯಾವ ರೀತಿಯಾಗಿ ಹರಿಹಾಯ್ತಾರೆ ಅನ್ನೋದನ್ನ ನಮ್ಮ ಜನ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನಾ? ಇವತ್ತು ನಮ್ಮ ಹ್ಯಾರಿಸ್ ಅವರ ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರ ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಕೃಷಿ ಭಾಗ್ಯ ಕಾರ್ಯಕ್ರಮ ಇರ್ಬೋದು, ಶಾದಿ ಭಾಗ್ಯ ಕಾರ್ಯಕ್ರಮ ಇರ್ಬೋದು, ಕ್ಷೀರಧಾರೆ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ವಿದ್ಯಾಸಿರಿ ಇರ್ಬೋದು, ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮೊನ್ನೆ ತಾನೇ ಕೊಟ್ಟಂತ ಭಾಗ್ಯ ಮಾತೃಪೂರ್ಣ ಯೋಜನೆ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಊಟವನ್ನು ಕೊಟ್ಟಕ್ಕಂಥ ಕಾರ್ಯಕ್ರಮ, ಮಕ್ಕಳಿಗೆ ಶುಭಾಗ್ಯ ಕಾರ್ಯಕ್ರಮ, ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಶುಭಾಗ್ಯ ಕಾರ್ಯಕ್ರಮ ಇರ್ಬೋದು, ಸ್ತ್ರೀ ಶಕ್ತಿ ಸಂಘಗಳಿಗೆ ಬಡ್ಡಿ ರಹಿತ ಸಾಲವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಇಡೀ ರಾಜ್ಯದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಏನಾದರೂ 5 ವರ್ಷಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ನೇತೃತ್ವದ, ಹ್ಯಾರಿಸನ್ ಅವರ ನೇತೃತ್ವದ, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ರ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಅರ್ಥ ಮಾಡ್ಕೋಬೇಕು. ಇದೇ 4 ವರ್ಷದ ಹಿಂದೆ ಮನಮೋಹನ್ ಸಿಂಗ್ ಅವರ ಅಧಿಕಾರದ ಅವಧಿಯಲ್ಲಿ ಗ್ಯಾಸಿನ ಬೆಲೆ 370 ರೂಪಾಯಿ ಇತ್ತು. ಇವತ್ತು 810 ರೂಪಾಯಿಗಿಂತ ಹೆಚ್ಚು ಹಣವನ್ನು ಕೊಟ್ಟು ಗ್ಯಾಸ್ ಅನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಎಲ್ಲ ನಮ್ಮ ತಾಯಿಂದರು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತಿನ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವ ಒಂದು ಮಟ್ಟಕ್ಕೆ ಹೋಗಿದೆ, ಕಚ್ಚಾ ತೈಲದ ಬೆಲೆ ಕೆಲವು ಕಾಲಗಳಿಗೆ ಅವತ್ತು $136 ಇತ್ತು, ಇವತ್ತು $40-50 ಇದೆ. ಆದರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ 75 ರೂಪಾಯಿ 80 ರೂಪಾಯಿ ಆಗಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ. ಯಾವ ಬೆಲೆಗಳು ಕಬ್ಬಿಣ ಮತ್ತು ಸಿಮೆಂಟ್ GST ಆದ ನಂತರ, ಡಿಮಾನಿಟೈಸೇಷನ್ ಆದ ನಂತರ 30% ಜಾಸ್ತಿ ಆಗಿದೆ.